ಹಿಂದುಳಿದ ವರ್ಗಗಳ ಹರಿಕಾರ ದಿವಂಗತ ಡಿ ದೇವರಾಜ ಅರಸು ಅವರ 40ನೇ ಪುಣ್ಯಸ್ಮರಣೆ ಅಂಗವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಅರಸು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಭೂಮಿಯ ಒಡೆಯರಾಗಿದ್ದರೆ ಅದಕ್ಕೆ ಡಿ ದೇವರಾಜ ಅರಸು ಕೈಗೊಂಡಿದ್ದ ಯೋಜನೆಗಳೇ ಕಾರಣ. ಅವರ ಕಾಲಘಟ್ಟದಲ್ಲಿ ಕೃಷಿ ಕ್ಷೇತ್ರ, ಭೂ ಸುಧಾರಣೆ ಕಾನೂನು ಸೇರಿದಂತೆ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಗಟ್ಟಿನಲ್ಲಿ ಬಹಳ ದೊಡ್ಡ ಬದಲಾವಣೆ ಕಂಡಿದ್ದೇವೆ ಎಂದರು. ಅರಸು ಅವರು ತಮ್ಮ ತತ್ವ ಆದರ್ಶಗಳಿಗೆ ಬದ್ಧವಾಗಿ ನಿಂತು ಬಡವರ ಪರ ನಿಲುವು ಪ್ರತಿಪಾದಿಸಿದ ಮತ್ತು ಸಾಮಾಜಿಕ ನ್ಯಾಯ ಅನುಷ್ಠಾನಗೊಳಿಸಿದ ಏಕೈಕ ವ್ಯಕ್ತಿಯಾಗಿದ್ದರು ಎಂದು ಮುಖ್ಯಮಂತ್ರಿ ಸ್ಮರಿಸಿದರು. ಸಾಮಾಜಿಕ ನೆಲೆಗಟ್ಟಿನಲ್ಲಿ, ಆರ್ಥಿಕ ನೆಲೆಗಟ್ಟಿನಲ್ಲಿ ಭಾಳ ದೊಡ್ಡ ಒಂದು ಬದಲಾವಣೆ ಇವತ್ತು ನಾವು ಭೂಕಂದಾಯ ಮುಖಾಂತರ ಕಂಡು. ಹೀಗಾಗಿ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ರೈತರು ಮತ್ತು ಭೂ ಒಡೆಯರಾಗಿದ್ದರೆ ಅದಕ್ಕೆ ಸನ್ಮಾನ್ಯ ದೇವರಾಜ ಅರಸು ಅವರ ಕಾರಣ, ಅವರ ಭೂ ಸುಧಾರಣೆ ಕಾನೂನು ಕೂಡ ಕಾರಣ. ಆ ಸಂದರ್ಭದಲ್ಲಿ ಹಲವಾರು ವಿರೋಧಗಳು ಬಂದರೂ ಕೂಡ ತಮ್ಮ ತತ್ವ ಆದರ್ಶಗಳಿಗೆ ಗಟ್ಟಿಯಾಗಿ ನಿಂತು ಬಡವರ ಪರವಾದಂಥ ನಿಲುವನ್ನು ಅವರು ಪ್ರತಿಪಾದಿಸಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯದ ಭಾಳಷ್ಟು ನಾವು ಮಾತಾಡ್ತೀವಿ, ಅದು ನಿಜವಾಗಲೂ ಅದನ್ನು ಪ್ರತಿಪಾದಿಸಿ ಅದನ್ನು ಅನುಷ್ಠಾನ ಮಾಡಿರುವಂಥದ್ದು ದೇವರಾಜ ಅರಸು ಅವರು ಮಾತ್ರ. ಇದು ಯಾವುದೇ ರೀತಿಯ ಕಾನ್ಸ್ಟಿಟ್ಯೂಷನ್ನ ಒಂದು ಬೆಂಬಲ ಇರಲಿಲ್ಲ ಅಥವಾ ಕೋರ್ಟ್ಗಳ ಆದೇಶಗಳಿರಲಿಲ್ಲ. ಆ ಸಂದರ್ಭದಲ್ಲಿಯೇ ಅವನೂರ್ ಕಮಿಷನನ್ನು ನೇಮಿಸಿ ಹಲವಾರು ಜನರಿಗೆ, ಯಾರಿಗೆ ಧ್ವನಿ ಇಲ್ಲ ಅವರುಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯವಾಗಿ ಅವಕಾಶಗಳನ್ನು ಮಾಡಿಕೊಟ್ಟಂಥ ದೊಡ್ಡ ಕ್ರಾಂತಿ, ಸಾಮಾಜಿಕ ಕ್ರಾಂತಿಯನ್ನು ಸನ್ಮಾನ್ಯ ದೇವರಾಜ ಅರಸು ಮಾಡಿರೋದು ನಾವು ನೋಡ್ತೀವಿ.